ಕನ್ನಡ ರಾಜ್ಯೋತ್ಸವ ದಿನದಂದು ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಕರಾಳ ದಿನಾಚರಣೆ ಆಚರಿಸಲು ಅವಕಾಶ ಕೊಡಬಾರದೆಂದು ಕರವೆಯಿಂದ ಗ್ರೇಟ್ ತಹಸೀಲ್ದಾರ್ ಪರ್ಮಿಳಾ ದೇಶಪಾಂಡೆಯವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಇನ್ನು ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವದ ದಿನ ಬೆಳಗಾವಿ ಸೇರಿದಂತೆ ರಾಜ್ಯದಾದ್ಯಂತ ಕನ್ನಡದ ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ನಾಡದ್ರೋಹಿ ಎಂಇಎಸ್ ಕರಾಳ ದಿನಾಚರಣೆ ಆಚರಿಸುತ್ತಿದೆ. ಕನ್ನಡದ ನೆಲದಲ್ಲಿ ಕನ್ನಡಿಗರಿಗೆ ದ್ರೋಹ ಬಗೆಯುವ ಕರಾಳ ದಿನಾಚರಣೆಗೆ ಈ ವರ್ಷ ಯಾವುದೇ ಕಾರಣಕ್ಕೂ ಬೆಳಗಾವಿ ನಗರದಲ್ಲಿ ಅವಕಾಶ ನೀಡಬಾರದು, ಅನುಮತಿ ನೀಡುವುದಿಲ್ಲ ಎಂದು ಸುಳ್ಳು ಹೇಳಿ ಪೊಲೀಸ್ ಇಲಾಖೆಯು ಮಧ್ಯರಾತ್ರಿ ಅನುಮತಿ ನೀಡುವ ಮೂಲಕ ಕನ್ನಡಿಗರಿಗೆ ಅನ್ಯಾಯ ಮಾಡುತ್ತಾ ಬಂದಿದ್ದಾರೆ. ಅದೇ ರೀತಿ ಈ ಬಾರಿ ಯಾವುದೇ ಕಾರಣಕ್ಕೂ ಅವಕಾಶ ನೀಡಬಾರದು. ಈ ಕುರಿತು ನಾವು ಸರ್ಕಾರಕ್ಕೆ ತಹಸೀಲ್ದಾರರ ಮೂಲಕ ಚಿಕ್ಕೋಡಿಯ ಕರವೆ ಕಾರ್ಯಕರ್ತರು ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರವೆ ತಾಲೂಕಾ ಅಧ್ಯಕ್ಷ ಸಂಜು ಬಡಿಗೇರ್ ಮಾತನಾಡಿದ್ದು, ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಕೂಡ ಮಾತನಾಡಿದ್ದಾರೆ. ಪ್ರತಿ ವರ್ಷ ರಾಜ್ಯೋತ್ಸವ ಟೈಮ್ನಾಗ ಅಲ್ಲಿ ಎಂಇಎಸ್ದವರ ಅನುಮತಿ ಸರ್ಕಾರಗಳಿ ಜಿಲ್ಲಾಡಳಿತಗಳಿ ಅನುಮತಿ ಕೊಡಲಿಲ್ಲ ಅಂದ್ರೂ ಬಂಡಾಯವಾಗಿ ಅಲ್ಲಿ ಕರಾಳ ದಿನಾಚರಣೆ ಮಾಡಕ್ಕೆ ಮುಂದಾಗ್ತಾರು. ಅಂಥ ಎಂಇಎಸ್ ಕಾರ್ಯಕರ್ತರನ್ನ ಗುಂಡಾಗೋಡನ್ನ ಇಲ್ಲಿ ಬೆಳಗಾವದಾಗ ಇಡೋದು ಬೇಡ, ಯಾಕಂದರೆ ಕೋಮುಗಲಭೆಗೆ ಅವಕಾಶ ಮಾಡಿಕೊಡ್ತಾರೆ. ಅಂಥವ್ರನ್ನ ಆದಷ್ಟು ಬೇಗ ಗಡಿಪಾಡು ಮಾಡಬೇಕಂತ ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಸಂದರ್ಭದಲ್ಲಿ ರಮೇಶ್ ಡಂಗೇರ್, ಸಂತೋಷ್ ಪೂಜಾರಿ, ದುಂಡಪ್ಪ ಬಡಿಗೇರ್ ಸೇರಿದಂತೆ ಇನ್ನಿತರರು ಸಾಥನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಬಿವಿ5 ನ್ಯೂಸ್ ಕನ್ನಡ, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.